ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ವೆಲ್ಕಮ್. ಸೊ ನಾನಿವತ್ತು ಒಂದು ಮನೆ ಮದ್ದನ್ನು ನಿಮ್ಮೆಲ್ರಿಗೂ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಇವತ್ತಿನ ವಿಷಯ ಹೇಳಬೇಕು ಅಂತಂದರೆ, ಇವಾಗ ಇನ್ನೇನು ನೇರಳೆ ಹಣ್ಣಿನ ಕಾಲ ಸ್ಟಾರ್ಟ್ ಆಗುತ್ತೆ. ಸೊ ಖಂಡಿತ ಈ ನೇರಳೆ ಹಣ್ಣಿನ ಕಾಲದಲ್ಲಿ ನೇರಳೆ ಹಣ್ಣಿನ ಪ್ರಯೋಜನಗಳನ್ನು ನೀವು ತಿಳ್ಕೊಂಡ್ರೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತು. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. Time for a love potion, a little sweet and spice. Throw it all in a cauldron, mix it up real nice. ಸೊ ನೇರಳೆ ಹಣ್ಣು ಇನ್ನೇನು ಬರ್ತಾ ಇದೆ, ಈ ಒಂದು ಸೋನೆ ಮಳೆ ಟೈಮಲ್ಲಿ ಹೆಚ್ಚಾಗಿ ಬಿಡುವಂತಹ ಈ ಒಂದು ಹಣ್ಣನ್ನ ಖಂಡಿತ ನೀವು ಸಹ ಈ ಒಂದು ಸೀಸನ್ ಅಲ್ಲಿ ತಿನ್ಲೇಬೇಕು. ಯಾವುದೇ ಫ್ರೂಟ್ಸ್ ಆಗಿರ್ಬೋದು, ಆ ಒಂದು ಸೀಸನ್ ಅಲ್ಲಿ ಅದನ್ನ ತಗೊಂಡು ತಿಂದಾಗ ಅದರಿಂದ ಸಿಗಬಹುದಾದಂತಹ ಎಲ್ಲಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರ್ಕೊಳ್ಳುತ್ತೆ ಅಂಡ್ ನಮ್ಮ ಇಮ್ಯುನಿಟಿ ಪವರ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದೇ ನಿಟ್ಟಿನಲ್ಲಿ ಯಾವುದೇ ಹಣ್ಣನ್ನ ಆ ಸೀಸನ್ ಅಲ್ಲಿ ತಿಂದಾಗ ಅದರ ಒಂದು ಏನ್ ಹೇಳ್ತಾರೆ ಪೋಷಕಾಂಶಗಳು ನಮಗೆ ಸರಿಯಾಗಿ ಸಿಗುತ್ತೆ. ಅನ್ ಸೀಸನ್ ಅಲ್ಲಿ ಸಹ ಕೆಲವೊಂದ್ಸಲ ಸಿಕ್ಬಿಡುತ್ತೆ. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ನೀವು ಯಾವುದೇ ಟೈಮಲ್ಲಿ ಹೋಗಿ ನೋಡಿದ್ರು ಸಹ ಮಾವಿನಹಣ್ಣು ಸಿಗುತ್ತೆ, ಹಲಸಿನಹಣ್ಣು ಸಿಗುತ್ತೆ, ಯಾವುದೇ ಹಣ್ಣು ನಿಮಗೆ ಯಾವುದೇ ಟೈಮಲ್ಲಿ ಸಹ ಸಿಕ್ಬಿಡುತ್ತೆ. ಬಟ್ ಏನಂತಂದರೆ ಅದೆಲ್ಲವೂ ಸಹ ಅನ್ಸೀಸನಲ್ ಫ್ರೂಟ್. ಸೊ ಅನ್ಸೀಸನಲ್ ಫ್ರೂಟ್ಸನ್ನು ಅವರು ಯಾವ ರೀತಿ ತಯಾರಿಸಿರ್ತಾರೆ, ಅದಕ್ಕೇನಾದರೂ ಔಷಧಿಯನ್ನು ಸಿಂಪಡಿಸಿರ್ತಾರೆ, ಅಥವಾ ಅದು ಬೇಗ ಬರಲಿ ಅನ್ನೋದಕ್ಕೋಸ್ಕರ ಯಾವುದಾದ್ರೂ ಪ್ರೊಸೀಜರ್ ಮಾಡಿರ್ತಾರೆ, ಅದು ಯಾವ್ದ್ರ ಬಗ್ಗೆನೂ ನಮಗೆ ಅರಿವಿರಲ್ಲ. ಹಾಗಾಗಿ ಅನ್ಸೀಸನಲ್ ಫ್ರೂಟ್ಸನ್ನು ಆದಷ್ಟು ಸಹ ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ಸಹ ಈ ಒಂದು ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೆ ಅದನ್ನು ಜಾಸ್ತಿ ತಗೊಂಡು ತಿನ್ನೋದ್ರಿಂದ ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಸೊ ನೇರಳೆ ಹಣ್ಣಿನ ಕೆಲವೊಂದಷ್ಟು ಉಪಯೋಗಗಳನ್ನ ನಾನು ಹೇಳ್ತೀನಿ. ಸೊ ನೇರಳೆ ಹಣ್ಣು ತುಂಬಾ ಒಗಚಾಗಿರುತ್ತೆ ಅಂಡ್ ಸ್ವೀಟ್ ಆಗಿ ಸಹ ಇರುತ್ತೆ. ಕೆಲವರಿಗೆ ತುಂಬಾ ಇಷ್ಟ ಇರುತ್ತೆ, ಬಟ್ ಕೆಲವರಿಗೆ ತುಂಬಾ ಇಷ್ಟ ಇರಲ್ಲ. ಸೊ ಹಳ್ಳಿ ಕಡೆ ಇದ್ದವ್ರಿಗೆ ಸಾಮಾನ್ಯವಾಗಿ ನೇರಳೆ ಹಣ್ಣು ಫ್ರೀಯಾಗಿ ಸಿಕ್ಬಿಡುತ್ತೆ. ಯಾಕೆಂತಂದ್ರೆ ಅಲ್ಲೊಂದು ಇಲ್ಲೊಂದು ನೇರಳೆ ಮರ ಇರುತ್ತೆ, ಸೊ ಅಲ್ಲಿ ಹೋಗಿ ಕಿತ್ಕೊಂಡು ಸಹ ತಿನ್ಬಹುದು. ಬಟ್ ನಾಟಿ ನೇರಳೆ ಹಣ್ಣಲ್ಲಿ ದಪ್ಪ ಇರುತ್ತೆ ಬೀಜ, ತುಂಬಾ ಸಣ್ಣ ಆ ಒಂದು ಪದರ, ಅಂದ್ರೆ ಆ ಒಂದು ಮೇಲಿನ ಪದರ ಏನಿರುತ್ತೆ ಅದು ತುಂಬಾ ಸಣ್ಣಕ್ಕಿರುತ್ತೆ, ಅಂದ್ರೆ ಹಣ್ಣಿನ ಭಾಗ ತುಂಬಾ ಕಮ್ಮಿ ಇರುತ್ತೆ. ಬಟ್ ಸಿಟಿ ಕಡೆಯಲ್ಲಿ ಇರೋರಿಗೆಲ್ಲ ಫಾರಂ ನೇರಳೆ ಹಣ್ಣು ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸಿದ್ರು ಸಹ ತುಂಬಾ ಚೆನ್ನಾಗಿರುತ್ತೆ, ತಗೊಂಡು ತಿಂದ್ರೆ ತುಂಬಾ ಖುಷಿ ಅನ್ಸುತ್ತೆ, ಒಂದು ಸಮಾಧಾನ ಆಗುತ್ತೆ ನೇರಳೆ ಹಣ್ಣಿನ ತಿಂದ ತಿಂದಿದ್ದು. ಸೊ ಹಾಗಾಗಿ ಖಂಡಿತ ನೀವು ಸಹ ತಗೊಂಡು ತಿನ್ನಿ ನೇರಳೆ ಹಣ್ಣನ್ನ. ಎಸ್ಪೆಷಲಿ ಡಯಾಬಿಟೀಸ್ ಅವ್ರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಅಂತಂದ್ರೆ, ನೇರಳೆ ಹಣ್ಣನ್ನ ತಿನ್ನೋದ್ರಿಂದ ಅಂಗೈ ಮತ್ತೆ ಅಂಗಾಲಲ್ಲಿ ಆಗುವಂತಹ ಉರಿಯನ್ನ ಇದು ಕಮ್ಮಿ ಮಾಡುತ್ತೆ. ಎಸ್ಪೆಷಲಿ ಡಯಾಬಿಟೀಸ್ ಇರೋರಿಗೆ ಆಕ್ಚುಲ್ ಆಗಿ ಅಂಗೈ ಮತ್ತೆ ಅಂಗಾಲು ತುಂಬಾನೇ ಯಾವಾಗಲೂ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಅದು ಯಾಕೆ ಅಂತಂದ್ರೆ ನಮ್ಮ ಒಂದು ಶುಗರ್ನ ಲೆವೆಲ್ ಜಾಸ್ತಿ ಇರೋದ್ರಿಂದ. ಸೊ ಹಾಗಾಗಿ ನೇರಳೆ ಹಣ್ಣನ್ನ ತಿನ್ನೋದ್ರಿಂದ ಈ ಒಂದು ಅಂಗೈ ಮತ್ತೆ ಅಂಗಾಲಲ್ಲಿ ಉರಿ ಉಂಟಾಗೋದು ಸಹ ಕಮ್ಮಿ ಆಗುತ್ತೆ. ಅದರ ಜೊತೆಗೆ ಡಯಾಬಿಟೀಸ್ ಅಲ್ಲಿ ಇನ್ನೊಂದು ಲಕ್ಷಣ ಅಂತಂದ್ರೆ ತುಂಬಾ ಬಾಯಾರಿಕೆ ಆಗೋದು, ಅದು ಎಸ್ಪೆಷಲಿ ರಾತ್ರಿ ಮಲಗಿದ್ದಾಗ ತುಂಬಾ ಬಾಯಾರಿಕೆ ಆಗೋದು ಸಹಜವಾಗಿ ಡಯಾಬಿಟೀಸ್ ಅಲ್ಲಿ ನಡೀತಾ ಇರುತ್ತೆ. ಸೊ ಆ ಒಂದು ಬಾಯಾರಿಕೆಯನ್ನ ಹೋಗಿಸೋದಕ್ಕೆ ಈ ಒಂದು ನೇರಳೆ ಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೇರಳೆ ಹಣ್ಣನ್ನ ಆಗಾಗ ಬಳಸೋದ್ರಿಂದ ರಾತ್ರಿ ಹೊತ್ತು ಆ ರೀತಿ ಬಾಯಾರಿಕೆ ಆಗೋದು ಸಹ ಕಮ್ಮಿ ಆಗುತ್ತೆ. ಅಂದ್ರೆ ಓವರ್ ಆಲ್ ಆಗಿ ಆಕ್ಚುಲ್ ಆಗಿ ಡಯಾಬಿಟೀಸ್ ಅವ್ರಿಗೆ ತುಂಬಾನೇ ಒಳ್ಳೇದು, ಅಂದ್ರೆ ನೇರಳೆ ಹಣ್ಣನ್ನ ಆಗಾಗ ಸೇವಿಸಿದ್ರೆ ತುಂಬಾ ಒಳ್ಳೇದು. ಬಟ್ ನೇರಳೆ ಹಣ್ಣು ಯಾವಾಗ್ಲೂ ವರ್ಷ ಪೂರ್ತಿ ನಮಗೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನೇರಳೆ ಹಣ್ಣಿನ ಬೀಜವನ್ನ ನಾವು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಅದನ್ನ ಒಂದು ಅರ್ಧ ಚಮಚ ಎವ್ರಿ ಡೇ ಅನ್ನೋ ರೀತಿ ಸೇವಿಸ್ತಾ ಬಂದ್ರೆ ಅದು ಸಹ ನಮ್ಮ ಒಂದು ಡಯಾಬಿಟೀಸ್ ರೋಗದಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದು ಸೂಡೋ ಇನ್ಸುಲಿನ್ ಆಗಿ ಕೆಲಸ ಮಾಡುತ್ತೆ. ನಾನು ಮೆಂತ್ಯದಲ್ಲೂ ಸಹ ನಾನು ನಿಮ್ಗೆ ಹೇಳಿದ್ದೆ, ಲೈಕ್ ಮೆಂತ್ಯವನ್ನ ಎವ್ರಿ ಡೇ ಎಸ್ಪೆಷಲಿ ಡಯಾಬಿಟೀಸ್ ಇರೋರು ಮೆಂತ್ಯವನ್ನ ಬೆಳಗ್ಗೆ ಎದ್ದು ನೆನೆಸ್ಬಿಟ್ಟು ರಾತ್ರಿನೇ ಅದನ್ನ ನೆನೆಸಿಟ್ಟು ಬೆಳಗ್ಗೆ ಆ ಒಂದು ನೀರನ್ನ ಕುಡಿಯೋದಾಗಿರ್ಬೋದು ಅಥವಾ ಆ ಇಡೀ ಮೆಂತ್ಯವನ್ನ ತಿನ್ನೋದಾಗಿರ್ಬೋದು, ನೆಂದ ಮೆಂತ್ಯವನ್ನ ತಿನ್ನೋದಾಗಿರ್ಬೋದು, ಅದೆರಡನ್ನೂ ಸಹ ಮಾಡಿದ್ರೆ ಅದು ನಮ್ಮ ಬಾಡಿನಲ್ಲಿ ಒಂದು ಇನ್ಸುಲಿನ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಸೊ ಅದೇ ತರ ಈ ಒಂದು ನೇರಳೆ ಹಣ್ಣಿನ ಬೀಜನೂ ಸಹ ಕೆಲಸ ಮಾಡುತ್ತೆ. ಲೈಕ್ ಅದರ ಒಂದು ಪುಡಿಯನ್ನ ನೀವು ಮಾಡಿಟ್ಕೊಂಡು ಖಂಡಿತ ನೀವು ತಗೋಬಹುದು. ಈ ಸಲ ನೇರಳೆ ಹಣ್ಣಿನ ಸೀಸನ್ ಬಂದಾಗ ಖಂಡಿತ ನೇರಳೆ ಹಣ್ಣನ್ನ ತಿನ್ನೋದ್ರ ಜೊತೆಗೆ ಅದರ ಒಂದು ಬೀಜವನ್ನ ಸಹ ಬಿಸಾಡ್ಬೇಡಿ, ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಆರಾಕಿ ಅದಾದ್ಮೇಲೆ ಚೆನ್ನಾಗಿ ಅದು ಒಣಗಿದೆ ಅಂತಂದ್ಮೇಲೆ ನೀವು ಅದನ್ನ ಪುಡಿ ಮಾಡಿ ಇಟ್ಕೋಬಹುದು. ಅದ್ರ ಜೊತೆಗೆ ಆಕ್ಚುಲ್ ಆಗಿ ನೇರಳೆ ಹಣ್ಣನ್ನ ತಿನ್ನೋದ್ರಿಂದ ನೀರಿನಂತಹ ಲೂಸ್ ಮೋಷನ್ ಏನಾಗುತ್ತೆ ಅದು ಸಹ ವಾಸಿಯಾಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಎಸ್ಪೆಷಲಿ ಈ ಒಂದು ಕೊರೋನಾ ಟೈಮಲ್ಲಿ ಹಾಸ್ಪಿಟಲ್ಸ್ಗೆ ಹೋಗಕ್ಕಾಗ್ತಿರಲ್ಲ, ಸೊ ಮೆಡಿಸನ್ ಬೇಕು ಅಂತ ಅನ್ನೋರಿಗೆ ಖಂಡಿತ ಆ ಒಂದು ಮೆಡಿಸನ್ ಹೆಲ್ಪ್ ಆಗ್ಬೋದು.
ಮಾಡ್ಬೋದು. ಮಕ್ಕಳಿಗೆ ಬರುವಂತಹ ನೀರಿನಂತಹ ಲೂಸ್ ಮೋಷನ್ ಅನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ನೇರಳೆ ಹಣ್ಣನ್ನ ತಿನ್ಸಿ ಅದು ಖಂಡಿತ ಕಂಟ್ರೋಲ್ ಆಗುತ್ತೆ. ಮುಟ್ಟಾದಾಗ ಆಕ್ಚುಲ್ ಆಗಿ ಹೆಣ್ಮಕ್ಳಿಗೆ ಉಂಟಾಗುವಂತಹ ಹೊಟ್ಟೆ ನೋವು ಏನ್ ಬರುತ್ತೆ ಅದನ್ನ ಸಹ ಈ ಒಂದು ನೇರಳೆ ಹಣ್ಣು ಹೋಗ್ಸುತ್ತೆ ಅಂತ ಹೇಳ್ತಾರೆ. ಸೊ ಎಸ್ಪೆಷಲಿ ನೀವು ಪೀರಿಯಡ್ಸ್ ಅಲ್ಲಿ ಇದ್ದು ನಿಮ್ಗೆ ಹೊಟ್ಟೆ ನೋವು ಬರುತ್ತೆ ಪೀರಿಯಡ್ಸ್ ಅಲ್ಲಿ ಅಂತಂದ್ರೆ ಖಂಡಿತ ನೇರಳೆ ಹಣ್ಣನ್ನ ತಿನ್ನಿ, ಅಥವಾ ಇವನ್ ನೇರಳೆ ಹಣ್ಣಿನ ಜ್ಯೂಸು ಸಹ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಅದನ್ನ ತಂದಿಟ್ಕೊಳ್ಳಿ ಸಿರಪ್. ಸೊ ಆ ಒಂದು ಸಿರಪ್ ಅನ್ನ ಸಹ ನೀವು ಒಂದು ಗ್ಲಾಸ್ ನೀರಿಗೆ ಹಾಕೊಂಡು ಕುಡಿದ್ರೆ ಖಂಡಿತ ನಿಮ್ಮ ಒಂದು ಮುಟ್ಟಿನಲ್ಲಿ ಆಗುವಂತಹ ಹೊಟ್ಟೆ ನೋವನ್ನ ಸಹ ಈ ಒಂದು ನೇರಳೆ ಹಣ್ಣು ಶಮನ ಮಾಡುತ್ತೆ. ಸೊ ಇದಿಷ್ಟ ಆಗಿತ್ತು ನೇರಳೆ ಹಣ್ಣಿನ ಬಗ್ಗೆ ಇವತ್ತಿನ ವಿಡಿಯೋ. ನಿಮ್ಗೆ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನನಗೆ ಗೊತ್ತಿಲ್ಲದೆ ಇರುವಂತಹ ನೇರಳೆ ಹಣ್ಣಿನ ಇನ್ಯಾವುದಾದ್ರೂ ಔಷಧೀಯ ಗುಣಗಳು ನಿಮ್ಗೆ ಗೊತ್ತಿದ್ರೆ ಅದನ್ನ ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಸಹ ಫಾಲೋ ಮಾಡಬಹುದು. ಎರಡರ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.